ನಿಮಗೇನು ಆಗಲ್ಲ ಯಜಮಾನ್ರೆ ನಾನು ನಿಮ್ಮ ಜೊತೆ ಇದೀನಿ ಮನೆ ಮನೆಗೆ ಹೋಗೋಣ ಅದೇ ಆದಿತ್ಯ ಸುರಕ್ಷಿತವಾಗಿದ್ದಾನೆ ಅಂತ ಕೇಳಿ ತುಂಬಾ ಖುಷಿ ಆಗ್ತಿದೆ ಕಣ್ರಿ ಅದನ್ನೇ ಹೇಳ್ಕೊತಾ ಇದ್ದೆ ಹಾಗೆ ನಮ್ಮ ಆದಿತ್ಯ ಅನ್ಕೊಂಡ ಕೆಲಸನೂ ಆಯ್ತು ಅದೇ ಸಂತೋಷ ಏನು ಹೇಳ್ತಿದಿರಾ ನನ್ನ ಗಂಡ ಮೋಹನ್ ಅದಕ್ಕೆ ಯಾಕೆ ಯಾವಾಗ ನೋಡಿದ್ರು ನನ್ನ ಗಂಡ ಅಂತ ಒತ್ತಿ 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 ಹೇಳ್ತಿರ್ತೀಯ ನಾನು ನಿನ್ನ ಗಂಡ ಅಲ್ಲದೆ ಇನ್ನೊಬ್ಳು ಗಂಡನಾ ಏನಿಲ್ಲ ರೀ ನೀವು ದಾರಿ ತಪ್ಪಾರ್ದು ಅಂತ ಹಾಗೆ ಒತ್ತಿ ಒತ್ತಿ ಹೇಳಿದ್ನಪ್ಪ ಅಷ್ಟೇ ನೋಡು ದಾರಿ ತಪ್ಪಬೇಕು ಅನ್ಕೊಂಡಿರೋ ಗಂಡಸರು ಹೇಗೆ ಬೇಕಾದರೂ ದಾರಿ ತಪ್ತಾರೆ ನೀನು ಒತ್ತಿ 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 ಹೇಳೋದು ಬಿಟ್ಟು ನಿನ್ನ ಕಾಲನ ಚೆನ್ನಾಗಿ ಒತ್ತಿಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ನಿನ್ನ ಕಾಲ ನೋವು ಹೋಗಿರೋದು ಕರೆಕ್ಟ್ ನನ್ನ ಗಂಡ ಮೋಹನ್ ರೀ ಯಾವುದೋ ಒಂದು ಫಾಸ್ಟ್ ಅದ ಸರಿ ನೀವೇನ್ ಹೊಸದಾಗಿ ನನ್ನ ಹೆಂಡತಿ ಅಂತ ಕರೆಯೋದಕ್ಕೆ ಶುರು ಮಾಡಿದಿರಾ ಏನ್ ಸಮಾಚಾರ ಸಮಾಚಾರ ಏನು ಇಲ್ಲ ನಮ್ಮೋ ನಿನ್ನ ಗ್ರಹಚಾರ ನೆಟ್ಟಿರ್ಲಿ ಅಂತ ಹಾಕರ್ದೆ ಅಷ್ಟೇ ನೋಡು ನೀನು ನನ್ನ ಗಂಡ ಅಂತ ಕರೆಯುವಾಗ ನಾನು ನಿನ್ನನ್ನ ನನ್ನ ಹೆಂಡತಿ ಅಂತ ಕರೀಬಾರದೇನೆ ನಾನು ಎಲ್ಲಿ ದಾರಿ ತಪ್ಪ ಹೋಗ್ತೀನಿ ಅಂತ ನೀನು ಅನುಮಾನ ಪಡೋವಾಗ ನೀನು ಎಲ್ಲಿ ದಾರಿ ತಪ್ಪ ಹೋಗ್ತೀಯ ಅಂತ ನಾನು ಅನುಮಾನ ಪಡೋದ್ರಲ್ಲಿ ತಪ್ಪೇನಿದೆ ದಾಮು ಅದಕ್ಕೆ ನನ್ನ ಹೆಂಡತಿ ಅಂತ ಒತ್ತಿ 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 ಹೇಳ್ತಿದ್ದೆ ರೀ ಥೂ ನಿಮ್ಮ ಯೋಚನೆ ಮಾಡಬೇಡ ಪಾರ್ವತಿ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಸರಿಯಾದ ಸಮಯಕ್ಕೆ ಕರ್ಕೊಂಡು ಒಳ್ಳೆ ಕೆಲಸ ಮಾಡಿದ್ಯಾ ಸ್ವಲ್ಪ ತಡವಾಗಿದ್ರೆ ವಿಷ ತಲೆಗೆ ಏರ್ತಿತ್ತು ನೋ ಪ್ರಾಬ್ಲಮ್ ಗುರುಜಿ ಚೆನ್ನಾಗಿ ರೆಸ್ಟ್ ಮಾಡಿ ಗುರುಜಿ ನೀವು ಅನ್ಕೊಂಡಿರೋ ಕೆಲಸನ ಸಕ್ಸಸ್ ಮಾಡ್ಕೊಂಡು ಬಂದಿದ್ದೀರಲ್ಲ ನನಗದೇ ಖುಷಿ ನೀವು ಕಾಡಿಂದ ಕ್ಷೇಮವಾಗಿ ವಾಪಸ್ ಬರಲಿ ಅಂತ ನಾನು ಬೆಳಗ್ಗೆಯಿಂದ ಒಂದು ತೊಟ್ಟು ನೀರು ಕುಡಿದಿಲ್ಲ ಗೊತ್ತಾ ಗುರುಜಿ 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 ಅಯ್ಯೋ ದೇವ್ರೆ ಫೋನ್ ಮಾಡಿದಾಗ ಖುಷಿ ಖುಷಿಯಾಗಿ ಮಾತಾಡಿದವರು ಈಗ ಎದುರಿಗೆ ನಿಂತ್ಕೊಂಡು ಮಾತಾಡಿದ್ರು ನನ್ನ ಮಾತೇ ಕೇಳಿಸ್ಕೊಳ್ದೆ ಹೋಗ್ಬಿಟ್ಟಿದಾರಲ್ಲ ಗುರುಜಿ ನನ್ ಗಂಡನ ಮನಸ್ಸನ್ನ ಬೇಕಾದ್ರೆ ಅರ್ಥ ಮಾಡ್ಕೊಂಡ್ಬಿಡ್ಬೋದು ಆದ್ರೆ ಯಮ್ಮನ ಮನಸ್ಸನ್ನ ಮಾತ್ರ ಅರ್ಥ ಮಾಡ್ಕೊಳಕ್ ಆಗಲ್ಲ ನೀನೇನು ಯೋಚನೆ ಮಾಡಬೇಡ ನಾನು ಅತ್ತೆಗೆ ಸಮಾಧಾನ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಯಾಕೆ ಹೇಳ್ತೀಯ ಪ್ರೀತು ಈ ಮನೆ ಸೊಸೆ ಆಗಿ ಇದು ನನ್ನ ಕರ್ತವ್ಯ ಬರೀ ಮನೆ ಕೆಲಸ ಮಾಡ್ಕೊಂಡಿರೋದಷ್ಟೇ ಅಲ್ಲ ಸಂದರ್ಭ ಬಂದಾಗ ಮನಸ್ಸುಗಳಿಗೆ ಸಾಂತ್ವನ ಕೂಡ ಹೇಳಬೇಕಾಗಿ ಬರುತ್ತೆ ಮನಸ್ಸುಗಳನ್ನ ಒಡೆಯುವಂತ ಎಷ್ಟೋ ಸೊಸೆಯರ ಮಧ್ಯೆ ನಿನ್ನ ನೋಡಿದ್ರೆ ಖುಷಿ ಆಗುತ್ತೆ ಅಷ್ಟೇ ಅಲ್ಲ ನಿನ್ನ ನನ್ನ ಹೆಂಡತಿಯಾಗಿ ಪಡೆದಿರೋದಕ್ಕೆ ನನಗೆ ಹೆಮ್ಮೆ ಹೆಮ್ಮೆ ಅನ್ಸುತ್ತೆ ನಿಮ್ಮಂತ ಅಮ್ಮನ ಪಡೆಯೋದಕ್ಕೆ ನಾನ್ ತುಂಬಾ ಪುಣ್ಯ ಮಾಡಿದ್ದೆ
ಸರಿ ಹಾಲ್ ತಗೊಳ್ಳಿ. ಜನನಿ, ನಿನ್ನ ಹತ್ರ ಮಾತಾಡಿದ್ಮೇಲೆ ಈಗ ಸ್ವಲ್ಪ ಸಮಾಧಾನ ಆಯ್ತಮ್ಮ. ಅವನು ನಿಮ್ಮನ್ನು ಹುಡ್ಕೊಂಡು ಕಾಡಿಗೆ ಬಂದಮ್ಮ. ಇದಾದ್ಮೇಲೆ ನಿಮ್ಮನ್ ಕೇಳ್ಕೊಂಡು ಒಬ್ಳು ಹೆಂಗಸು ಬಂದು ಬಂದು ಏನು ಒಬ್ಬ ಹೆಂಗಸು ನಮ್ಮನ್ನು ಹುಡ್ಕೊಂಡು ಬಂದಿದ್ರ? ಅವ್ರ ಹೆಸರೇನ್ ಹೇಳಿದ್ರು ತಾತ? ಅದೇ ಪವಿತ್ರ ಅಂತ, ನಿಮ್ಮ ಯಜಮಾನರ ಆಫೀಸಲ್ಲಿ ಕೆಲಸ ಮಾಡೋಣ. ಅರಸನ್ ಕೋಟೆಗೆ ಕೆಟ್ಟ ಹೆಸರು ಬರಬೇಕು, ಆ ತರ ಮಾಸ್ಟರ್ ಪ್ಲಾನ್ ಮಾಡಬೇಕು. ಆ ಹಾಳಾದ ಪಾರ್ವತಿ ಕಿತ್ತೋಗಿರೋ ಬೇರ್ಗಳನ್ನ ತಂದು ಔಷಧಿ ಮಾಡಿ ಸಕ್ಸಸ್ ಆಗ್ಬಿಟ್ರೆ ಅದು ನಮ್ ಗುರುಜಿ ಮುಂದೆ ಛೇ 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 ಛೇ, ಎಂತ ಅವಮಾನ! ಆಗದು, ಇದಾಗದು, ಇದಾಗದಕ್ಕೆ ನಾನ್ ಬಿಡೋದಿಲ್ಲ ಗುರುಜಿ. ನಾನ್ ಇರೋದೇ ಡ್ಯಾಮೇಜ್ ಮಾಡೋದಕ್ಕೆ. ನಿಮ್ಗೆ ನಾನ್ ಸಾಥ್ ಕೊಡ್ತೀನಿ, ಆ ಬೇರ್ಗಳ ಕತೆ ನಾ ಮುಗಿಸ್ಬಿಡ್ತೀನಿ. ಇದಾದ್ಮೇಲೆ ನಿಮ್ಮನ್ ಕೇಳ್ಕೊಂಡು ಒಬ್ಳು ಹೆಂಗಸು ಬಂದ್ಲು. ಯಜಮಾನ್ರೆ, ಪಾರ್ವತಿ ಪಾರ್ವತಿ, ಬೇಡ ಬೇಡ, ಅವನ್ ಡ್ರೈವಿಂಗ್ ಅಲ್ಲಿ ಇರ್ತಾನೆ, ತೊಂದ್ರೆ ಆಗುತ್ತೆ. ಎಲ್ಲ ಕಂಟಕಗಳನ್ನು ದಾಟಿ ನನ್ ಮಗ ಮನೆಗೆ ಬರ್ತಿದ್ದಾನೆ, ಖುಷಿಯಿಂದ ಅವನನ್ನ ಸ್ವಾಗತಿಸ್ಬೇಕು. ಅವನ್ ಕಾಡಿಗೆ ಹೋದ್ಮೇಲೆ ಸರಿಯಾಗಿ ಊಟ ಮಾಡಿದಾನೋ ಇಲ್ವೋ, ಅವನ್ ಬರ್ತಿದ್ದ ಹಾಗೆ ನಾನೇ ನನ್ ಕೈಯಾರ ಅವನಿಗೆ ತಿನ್ನಿಸ್ಬೇಕು. ಒಂದೊಂದು ಕ್ಷಣನೂ ಒಂದೊಂದು ಯುಗದ ಹಾಗೆ ಅನ್ನಿಸ್ತಾ ಇದೆ ನನ್ಗೆ. ಅವ್ರ ಅಷ್ಟನ್ ಕೇಳ್ಕೊಂತಿದ್ದಾರೆ ಮಗಮ್ಮ. ನೋಡು ಮತ್ತೆ. ಸರಿ ಸರಿ ಸರಿನಾ ತಾತ, ಇಷ್ಟು ನಕ್ರೆ ಸಾಕ? ಏನೋ ಅವಳು ನಗ್ತಾ ಇರ್ಬೇಕು ಅಷ್ಟೇ. ನಾವಿನ್ ಹೊರಡ್ತೀವಿ, ಆಶೀರ್ವಾದ ಮಾಡಿ ತಾತ. ದೇವ್ರು ಒಳ್ಳೇದ್ ಮಾಡ್ಲಿ. ಅದಿರ್ಲಿ, ಏನಿವತ್ತು ಯಾವತ್ತು ಹಾಕೊಳ್ದೆ ಇರೋನು ಫಾರ್ಮೆಲ್ಸ್ ಹಾಕೊಂಡ್ ಬಿಟ್ಟಿದ್ಯಲ್ಲ. ಯಾಕಂದ್ರೆ ಮೋಮ್ ನೋಡಿ ಖುಷಿ ಆಗ್ಲಿ ಅಂತ, ಆಮೇಲೆ ಆ ಖುಷಿ ನೋಡಿ ನನಗ್ ಖುಷಿ ಆಗ್ಲಿ ಅಂತ, ಆಮೇಲೆ ಫಾರ್ ಚೇಂಜ್ ಬ್ರೋ ಬರ್ತಿದ್ದಾನಲ್ಲ ಅವನು ವೆಲ್ಕಮ್ ಮಾಡಕ್ಕೆ ಫಾರ್ಮೆಲ್ಸ್ ಹಾಕಿದೀನಿ. ಹೇಗ್ ಕಾಣ್ತಿದೆ ಅಂತ ಹೇಳಲೇ ಇಲ್ಲ. ಬೇಡ ಬಿಡು, ಹೇಳಿದ್ರೆ ನಿನಗ್ ಬೇಜಾರಾಗುತ್ತೆ. ಬೇಜಾರಾಗತ್ತ? ಯಾಕೆ? ನೀನೇನ್ ಮುಂದುವರ್ಸದ್ ಬೇಕಾಗಿಲ್ಲ, ನೀನಿಗ್ ಗುಡ್ ಬಾಯ್ ತರ ನೀಟಾಗಿ ನಿಂತ್ಕೊಂಡ್ರೆ ನಾನು ರೆಡಿ ಮಾಡ್ತೀನಿ, ಇಲ್ಲಾಂದ್ರೆ ನಿನ್ನ ಇಷ್ಟ. ಬೇಡ ಬೇಡ, ನಾನು ಗುಡ್ ಬಾಯ್ ತರ ನೀಟಾಗಿ ನಿಂತ್ಕೊಂತೀನಿ, ನೀನು ಆರಾಮಾಗಿ ಗುಂಡಿ ಹಾಕು, ಬೇಕಿದ್ರೆ ನಾನು ಕಾಂಪನ್ಸೇಟ್ ಮಾಡಕ್ಕೆ ನಿನಗೆ ಸೀರೆ ಹೊಡಿಸ್ತೀನಿ.
ಓಕೆನಾ? ನಾಟ್ ಓಕೆ. ಸರ್, ನಾನೇ ನಿನ್ ತರ ಎಲ್ಬೋರ್ಡ್ ಅಲ್ಲ, ನನಗೆ ನೀಟಾಗಿ ಸೀರೆ ಉಟ್ಕೊಳಕ್ ಬರುತ್ತೆ. ಅದ್ ನನ್ಗೂ ಗೊತ್ತು. ಏನೋ ಸೀರೆ ಉಟ್ಕೋಬೇಕಾದ್ರೆ ಏನಾದ್ರೂ ಹೆಲ್ಪ್ ಬೇಕಾಗತ್ತೇನೋ ಅಂತ ಕೇಳಕ್ ಬಂದೆ ಅಷ್ಟೇ. ಏನಾದ್ರೂ ಹೆಲ್ಪ್ ಬೇಕಾದ್ರೆ ನಾನೇ ಕೇಳ್ತೀನಿ, ಓಕೆನಾ ಸರ್? ನಾಟ್ ಓಕೆ. ಏಕೆ? ಮ್ಯಾಕೂಲ ಬಿಡು. ಇವಾಗ ಸಮಾಧಾನ ಆಯ್ತಾ? ಸಮಾಧಾನದ ಜೊತೆಗೆ ಸಂತೋಷನೂ ಆಯ್ತು ಯಜಮಾನ್ರೆ. ಪಾರ್ವತಿ, ಇವಾಗ ನಾನ್ ನಿನ್ ಹೇಗ್ ಪ್ರಮಾಣ ಮಾಡಿದೀನೋ ನೀನು ಹಾಗೆ ನನಗ್ ಪ್ರಮಾಣ ಮಾಡಬೇಕು. ಪ್ರಮಾಣನ? ಯಾವ ವಿಚಾರಕ್ಕೆ ಯಜಮಾನ್ರೆ? ಹೇಳ್ತೀನಿ, ಆದ್ರೆ ಈಗಲ್ಲ, ಟೈಮ್ ಬಂದಾಗ. ಆಯ್ತು ಯಜಮಾನ್ರೆ, ನೀವ್ ಯಾವಾಗ ಏನೇ ಕೇಳಿದ್ರು ನಾನ್ ಇಲ್ಲ ಅನ್ನಲ್ಲ ಅಂತ ನಿಮಗ್ ಚೆನ್ನಾಗ್ ಗೊತ್ತು ಅಲ್ವಾ? Very handsome. Thank you. Thank you so much, bro. Hey, Preetu. ನನ್ನ ವೆಲ್ಕಮ್ ಮಾಡೋದಕ್ಕೆ ನೀನ್ ಈ ತರ ರೆಡಿ ಆಗಿದ್ಯಲ್ಲ, ನಾನ್ ನಿನಗೆ ಥ್ಯಾಂಕ್ಸ್ ಹೇಳ್ಬೇಕು. ಭಾವ, ನೀವ್ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಪ್ರೀತುಗಲ್ಲ, ನನಗೆ. ಯಾಕೆ ಅಂದ್ರೆ ಅವನ್ನ ಹೀಗ್ ರೆಡಿ ಮಾಡಿರೋದು ನಾನು. ಹೌದಾ? ಒಂಥರ ಹೌದು ಬ್ರೋ, ಅದಕ್ಕಾಗಿ ನನ್ ಗಿಫ್ಟ್ ಕೊಟ್ಟಾಗಿದೆ. ವೆರಿ ಗುಡ್. ಏನ್ ಗಿಫ್ಟ್ ಕೊಟ್ಟೆ? ತಪ್ಪು ಮಾಡಿ ಸಾರಿ ಕೇಳೋ ವಿಷಯದಲ್ಲೇ ಆಗಿರ್ಬೋದು, ಬೇರೆ ಯಾವ ವಿಷಯದಲ್ಲೇ ಆಗಿರ್ಬೋದು, ನಮ್ ಜನನಿ ಮಾತ್ ಕೇಳಿದ್ರೆ ಎಲ್ಲಾ ತೊಂದರೆನೂ ಪರಿಹಾರ ಆಗುತ್ತೆ. ಹೌದಾ ಬ್ರೋ? ಹಾಗಾದ್ರೆ ತಮಗೂ ಇವಳು ಸೊಲ್ಯೂಷನ್ ಕೊಟ್ಟಿದ್ದಾಳೆ ಅಂತ ಆಯ್ತು. ಹ್ಮ್, ಹಾಗಾದ್ರೆ ವರ್ಕೌಟ್ ಆಯ್ತಾ? ವರ್ಕೌಟ್ ಅಲ್ಲ, ಸಮಸ್ಯೆನೆ ಬಗ್ಗೆ ಹರಿತು. ಏನ್ ವಿಷಯ ಬ್ರೋ? ಟೈಮ್ ಬರ್ಲಿ, ಅವಾಗ ಹೇಳ್ತೀನಿ. ಓಹೋಹೋ, ಹಾಗಾದ್ರೆ ಭಾವ ಮತ್ತೆ ನಾದ್ನಿಗೆ ಮಾತ್ರ ಸತ್ಯ ಗೊತ್ತಿರೋದಾ? ಇದನ್ ಹೇಗ್ ತಿಳ್ಕೊಬೇಕಂತ ನನ್ ಗೊತ್ತು. ಅನುಷ್ಕಾ ನೋಡು, ನಿನ್ಗೆ ಏನಾಯ್ತೋ ಏನೋ ಅಂತ, ಪಾಪ ಊಟ ತಿಂಡಿ ಏನು ಮಾಡದೆ ಹೇಗ್ ಸೊರ್ಗ ಹೋಗಿದ್ದಾಳೆ ನೋಡು. ಆದಿ, ನಿಂಗ್ ಎಷ್ಟು ಸಲ ಫೋನ್ ಮಾಡಿದೆ ಗೊತ್ತಾ? ಯಾವಾಗ ಫೋನ್ ಮಾಡಿದ್ರು ನಾಟ್ ರೀಚಬಲ್ ಅಂತಾನೆ ಬರ್ತಿತ್ತು. ಹಾ ಅನುಷ್ಕಾ, ಕಾರ್ಡ್ ಒಳಗೆ ಹೋಗಿದ್ವಲ್ಲ, ಅಲ್ಲಿ ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ ಅದಕ್ಕೆ. ಜನ್ನಿ, ಅಮ್ಮನ್ ಕರೀತಿಯಾ? ಅತ್ತೆನೇ ಬಂದ್ರು. ಅಮ್ಮ ಅಮ್ಮ ಅಮ್ಮ, ಶುರುವಾಯ್ತು ಜೋಗಿ ಸಿನಿಮಾ. ಈ ಬೇರುಗಳನ್ನ ನಿಮ್ ಪಾದ ಕರ್ಪಿಸ್ತಾ ಇದೀನಿ. ಆದಿ, ಇದಿರ್ಬೇಕಾದ್ದು ನನ್ ಕಾಲ್ ಹತ್ರ ಅಲ್ಲ, ದೇವ್ರ ಪಾದದ ಬಳಿ. ಇದನ್ನ ಜಾಗ್ರತೆಯಾಗಿ ಎತ್ತಿಟ್ಟಿರು. ಈ ಪ್ರಾಜೆಕ್ಟ್ ಶುರು ಮಾಡೋದಕ್ಕಿಂತ ಮುಂಚೆ ಪೂಜೆ ಮಾಡೋಣ. ಸರಿ ಮಾ. ಅದ್ಗೆ ಹಾಗಾದ್ರೆ ಈ ಸಲ ನಮ್ಮನೇಲಿ ದಸರಾ ಹಬ್ಬದ ಜೊತೆ ಬೇರಿನ ಹಬ್ಬನೂ ಆಗತ್ತೆ. ತಿಳ್ಕೋಬಹುದಕ್ಕ? ಅದನ್ನ ಇನ್ ಸ್ವಲ್ಪ ಹೊತ್ತಲ್ಲೇ ತಿಳಿಸ್ತೀನಿ. ಅವರನ್ನ ಕರೆಯೋದಕ್ಕೆ ನೀನ್ ರೆಡಿ ಆಗಿರು. ಸರಿ ಅಕ್ಕ. ಆದಿ, ಹೋಗಪ್ಪ, ಫ್ರೆಶ್ ಆಗು. ಸರಿ. ಮಾ.
ಅನುಷ್ಕಾ ಸಾರಿ ಸಾರಿ ಎಲ್ಲ ಹೋದ್ರಲ್ವಾ ಸಾರಿ ಗುರುಜಿ ಇದೇನಿದು ಗುರುಜಿ ಇವತ್ ಯಾಕೋ ನನ್ ಮೇಲೆ ಗುರ್ರ ಅಂತಿದಾರಲ್ಲ ನನ್ನ ತಾಯಿಯಲ್ಲಿದ್ದ ಒಳ್ಳೆ ಗುಣಗಳನ್ನ ನಾನ್ ಕಂಡಿತ್ತು ವಕೀಲಮ್ಮನವರಲ್ಲಿ ನನ್ಗನ್ಸುತ್ತೆ ಅವರಷ್ಟೇ ಬೇಗ ನೀನು ಜನರ ಪ್ರೀತಿಯನ್ನು ಗಳಿಸ್ತೀಯ ಅಂತ ಮಕ್ಕಳಿಗೆ ಹೆತ್ತವ್ರ ಋಣ ಇರುತ್ತೆ ಅಂತಾರೆ ನನಗೆ ನಿನ್ನ ಋಣ ಇದೆ ಕಣೆ ನಿನ್ನ ಪಡೆದಿದ್ದಕ್ಕೂ ಈ ಜನ್ಮ ಸಾರ್ಥಕ ಅಪ್ಪ ಹೆದರ್ಕೋಬೇಡಿ ಆಕ್ಚುಲಿ ಏನಂದ್ರೆ ಈ ವೆಂಕಟನ ಪದದ ಜೊತೆ ಹುಚ್ಚನ ಪದ ಸೇರ್ಕೊಂಡಿದೆ ಅಂದ್ರೆ ಅದಕ್ಕೆ ಕಾರಣ ವ್ಯಕ್ತಿ ಮಾತ್ರ ಅಲ್ಲ ನಮ್ಮಂತ ಜನ ಕೂಡ ಕಾರಣ ಆಗ್ತಾರೆ ಇನ್ನೊಂದು ವಿಷಯ ಏನಂದ್ರೆ ನನ್ಗೆ ಇವತ್ತು ಈ ಮನೆಗೆ ಯಾರು ಬರ್ತಿದಾರೆ ಅನ್ನೋದು ಗೊತ್ತೇ ಇಲ್ಲ ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೆ ನಿಮ್ಗೆ ಈ ಪ್ರಶ್ನೆಗೆ ಉತ್ತರ ಸಿಗ್ಬೇಕು ಅಂದ್ರೆ ನೀವು ಬೆಟರ್ ಮಾಮ್ನೆ ಕೇಳಿ ಆಯ್ತಪ್ಪ ನೀನ್ ಹೇಳ್ದಂಗೆ ಅಕ್ಕನೆ ಕೇಳ್ತೀನಿ ಬನ್ನಿದಮ್ಮ ಬಾಯ್ ನಾನ್ ಮಾತ್ರ ಅಕ್ಕನ ಹತ್ರ ಅತಿಥಿ ಯಾರು ಅಂತ ಕೇಳೋದೇ ಇಲ್ಲಪ್ಪ ಆಮೇಲೆ ಅವರು ನಂತಿಥಿ ಮಾಡ್ಬಿಡ್ತಾರೆ ಆ ಸೆಲೆಬ್ರಿಟಿ ಯಾರು ಅಂತ ಅಕ್ಕನೇ ಹೇಳೋ ತನಕ ನಾನ್ ನನ್ ತೊಟಿನ ಬಿಚ್ಚಲ್ಲ ಅಲ್ಲಿ ತನಕ ನಾನು ಅವ್ರ ಕಾಲ್ ದೂಳ್ಗೂ ಸಮ ಇಲ್ಲ ಅಖಿಲಮ್ಮ ದೇವ್ರು ಆ ದೇವ್ರಿಗೆ ನಾನ್ ನೆರಳಾಗಿರೋಕೆ ಇಷ್ಟಪಡ್ತೀನಿ ಅಖಿಲಮ್ಮ ನನ್ನಂತ ಎಷ್ಟೋ ಜನಕ್ಕೆ ಸ್ಫೂರ್ತಿ ಅವ್ರ ಸಾಧನೆನೆ ನಮ್ಗೆಲ್ಲ ದಾರಿ ದೀಪ ಅಷ್ಟಕ್ಕೂ ನಾವ್ ಅವ್ರ ಮನೇಲಿ ಕೆಲ್ಸಕ್ಕಿದೀವಿ ಅನ್ನೋದೆ ಹೆಮ್ಮೆ ಪಡೋ ಅಂತ ವಿಷಯ ಹೇಳಿದ ಮಾತನ್ನ ನೀವು ಹಾಕಿದ ಗೆರೆನ ನಾನು ಯಾವತ್ತಾದ್ರೂ ದಾಟಿದೀನ ಸೈಲೆಂಟ್ ಆಗಿ ಹೋಗಿ ಡಿಸೆಂಟ್ ಆಗಿ ಕರೆದು ಬಿಟ್ಟು ಬಂದ್ಬಿಡ್ತೀನಿ ಬರೀ ಕರೆಯೋದ್ ಮಾತ್ರ ಅಲ್ಲ ಜೊತೆಲ್ ಕರ್ಕೊಂಡೇ ಬರ್ಬೇಕು ಆಯ್ತಕ್ಕ ಪಾರ್ವತಿ ಏನಾದ್ರೂ ಊಟದ ವ್ಯವಸ್ಥೆ ಎಲ್ಲ ಯಾಕೆ ಅಂತ ಕೇಳಿದ್ರೆ ಏನ್ ಹೇಳ್ತೀಯ ಈ ಅತಿಥಿ ಸತ್ಕಾರ ಎಲ್ಲ ನಿನ್ಗೋಸ್ಕರ ಅಂತ ಹೇಳ್ಬಿಡ್ಲಾಕ ಬೇಡ ಯಾಕೆ ಅನ್ನೋದನ್ನ ನಾನ್ ಹೇಳ್ತೀನಿ ಅಂತ ಹೇಳು ಓ ಸಸ್ಪೆನ್ಸ್ ಥ್ರಿಲ್ಲರ್ ಅಂತಾರಲ್ಲ ಆ ಥರ ನಾಕ ಹೋಗೋ ಸಾರಿ ಭಾವ ಪಾರ್ವತಿಯವ್ರ ವಿಷಯನ ಪ್ರೀತು ಕೇಳ್ದ ಇವ್ಳು ಹೇಳಿದ್ಲು ಅದ್ರಲ್ಲೇನಿದೆ ಸಾರಿ ಕೇಳ್ದೆ ಅಷ್ಟೇ ಅದೇ ಹೇಗೆ ಹೇಗೆ ವಿಶೇಷವಾಗಿ ಕೇಳ್ದೆ ಅಂತ ಹೇಳಿದ್ರು ಸ್ಪೆಷಲ್ ಆಗಿರೋ ಜಾಗಕ್ಕೆ ಕರ್ಕೊಂಡೋಗಿ ಸ್ಪೆಷಲ್ ಆಗಿ ಸಾರಿ ಕೇಳ್ದೆ ಬೇರೆ ತರೋದಕ್ಕೆ ಗೊತ್ತು ಬ್ರೋ ಏನೋ ಫ್ಲೋ ಬಂದ್ಬಿಡ್ತು ಹೇಳ್ಬಿಟ್ನಪ್ಪ ನಿನ್ ಫ್ಲೋ ಅಲ್ಲಿ ಏನೋ ಬರ್ತಾ ಇರತ್ತಲ್ವಾ ಕರೆಕ್ಟ್ ಆಗಿ ಹೇಳಿದ್ರಿ ಬಾವ ನಿನ್ ಬಾವು ಫುಲ್ ಸಪೋರ್ಟ್ ಮತ್ತೆ ಆಮೇಲೆ ಬಾ ವಿಚಾರಿಸ್ಕೊಳ್ತೀನಿ ನಿನ್ನ ನೋಡಿ ಬಾಬಾ ನಿಮ್ ಮುಂದೆ ನಾನು ನಿಂಗೆ ಹೇಗೆ ಹೆದರ್ಸ್ತಾನ ನಿಮ್ ತಮ್ಮ ಹೇಳಿ ಯಾಕೋ ತಮ್ಮ ನಾನ್ ನಿಂಗೆ ಬ್ಲಾಕ್ ಮೇಲ್ ಮಾಡ್ತೀಯ ಸುಮ್ನೆ ಇರು ಬ್ರೋ ನಾನ್ ಜಂಬ ಕೊಚ್ಕೋಬೇಕು ಅಷ್ಟೇ ಆಕ್ಚುಲಾಗಿ ವಿಚಾರಿಸ್ಕೊಳ್ಳೋದು ಇವಳೆ ಓಕೆ ಬ್ರೋ ಕಾಡಿನ ಕತೆ ಕಂಟಿನ್ಯೂ ಮಾಡು ಕೇಳಕ್ಕೆ ಮಜವಾಗಿದೆ ಪಾರ್ವತಿ ಕರ್ಕೊಂಡು ಹೋಗಿದ್ ಕಾಡು ಎಷ್ಟು ಸೂಪರ್ ಆಗಿತ್ತು ಬ್ರೋ ಬ್ರೋ ಏನ್ ಬ್ರೋ ಫುಲ್ ಫ್ಲಾಶ್ ಬ್ಯಾಕ್ ಹೋಗಿದ್ರಿ ಅನ್ಸತ್ತೆ ಹಾಗೇನಿಲ್ಲಪ್ಪ ಮೊದ್ಲು ಹಣ್ಣು ಯಾರು ತಿಂದ್ವಿ ಅಂತ ಯೋಚನೆ ಮಾಡ್ತಾ ಇದ್ದೆ ಹೌದಾ ಫಸ್ಟ್ ಯಾರು ಹಣ್ಣು ತಿಂದಿದ್ದು ನೀನ ಪಾರ್ವತಿನ ಇಬ್ರು ಹಂಚ್ಕೊಂಡು ತಿಂದ್ವಿ ಓ
ಹೌದಾ? ಯಾಕ್ರಿ, ಯಾಕೆ ನಗ್ತಿದ್ದೀರಾ? ನಗದೆ ಹಳಕ್ಕಾಗುತ್ತೇನೆ ಅಲ್ವೇ? ಪಾಪ ಪಾರ್ವತಿನ ಊಟ ಕರೆಯೋದ್ರಲ್ಲಿ ತಪ್ಪೇನೇ ಇದೆ? ಅವಳಿ ಮನೆಗೋಸ್ಕರ ಎಷ್ಟೆಲ್ಲ ಸಹಾಯ ಮಾಡಿದಾಳೆ ನೋಡು. ಅತ್ತಿಗೆ ಏನೇ ಹೇಳಿದ್ರು ಅದ್ರ ಹಿಂದಿನ ಒಳ್ಳೆ ಉದ್ದೇಶ ಇರತ್ತೆ ನೋಡು. ಈಗ ನೀನು ಪಾರ್ವತಿನ ಕರೆಯಕ್ಕೆ ಹೋಗದೆ ಹೋದ್ರೆ ಒಳ್ಳೆ ಅವಕಾಶನ ಮಿಸ್ ಮಾಡ್ಕೊಳ್ತೀಯ ಅಷ್ಟೆ. ಆಮೇಲೆ ಅತ್ತಿಗೆ ನಿನಗೆ ಬೈದು ಪಾರ್ವತಿನ ಕರೆಯೋದಕ್ಕೆ ಬೇರೆಯವ್ರನ್ನ ಕಳಿಸ್ತಾರೆ ನೋಡು. ಯಾವಾಗ್ಲೂ ಅತ್ತಿಗೆ ದೃಷ್ಟಿಯಲ್ಲಿ ಕೆಟ್ಟೋಳು ಅನ್ಸ್ಕೊಳ್ಳೋದು ಬಿಟ್ಟು ಅವ್ರು ಹೇಳಿದ ಕೆಲಸ ಮಾಡಿ ಒಳ್ಳೆ ಒಳ್ಳೆ ಅನ್ಸ್ಕೋ. ನಿಂಗೆ ಯಾವಾಗ ಬುದ್ಧಿ ಬರುತ್ತೋ? ಪಾರ್ವತಿ ಯಾವಾಗ್ಲೂ ನನ್ನ ಜೊತೆನೆ ಇರ್ಬೇಕು ಅನ್ಸುತ್ತೆ. ಅವಳು ನನ್ನ ಜೊತೆಲಿದ್ರೆ ನನಗೊಂಥರ ಧೈರ್ಯ. ನನಗೆ ಗೊತ್ತಿಲ್ದಂಗೆ ಅವಳ ಮೇಲೆ ನಾನು ತುಂಬಾ ಡಿಪೆಂಡ್ ಆಗ್ಬಿಟ್ಟಿದ್ದೀನಿ. ಹೂವೆ, ಕಾಡಲ್ಲಿ ನಡೆದಿರೋ ಆ ವಿಷಯ ನನ್ಗೆ ಯಜಮಾನ್ರಿಗೆ ಬಿಟ್ರೆ ಈಗ ನಿನಗೆ ಮಾತ್ರನೇ ಗೊತ್ತಾಗ್ತಾ ಇರೋದು. ಈ ವಿಷಯ ನಾನು ಯಾರ ಹತ್ರನು ಹೇಳ್ದೆ ಇರೋ ಹಾಗೆ ನನ್ನ ಮನಸ್ಸಿನ ಹಿಡಿತದಲ್ಲಿ ಇಟ್ಕೊಳ್ಳೋ ಹಾಗೆ ಮಾಡು. ಒಂದ್ ವೇಳೆ ಅಪ್ಪಿತಪ್ಪಿ ನಾನು ಯಾರಿಗಾರ ಹೇಳ್ಬಿಟ್ರೆ ಪಾಪ ಅವರೆಲ್ಲರೂ ತುಂಬಾ ಬೇಜಾರು ಮಾಡ್ಕೋತಾರ. ಅದರಲ್ಲೂ ಅಮ್ಮಂಗೆ ಏನಾದ್ರೂ ನನಗೆ ಈಗ ಆಗಿತ್ತು ಅಂತ ಗೊತ್ತಾದ್ರೆ ಪಾಪ ಅವ್ರು ತುಂಬಾ ನೊಂದ್ಕೋತಾರೆ. ಅಮ್ಮ ನೀವು ಹೇಳ್ಬೇಡಿ, ನಿಮ್ಮನ್ನ ನನಗೆ ಈ ರೀತಿ ನೋಡೋದಕ್ಕಾಗಲ್ಲ. ಆದಿ ಹೇಳಿ ಮಾ. ನಿನ್ನ ನನ್ ಪ್ರಶ್ನೆ ಕೇಳ್ತೀನಿ, ಸರಿಯಾದ ಉತ್ತರ ಹೇಳ್ತೀಯ. ಅಮ್ಮ ಏನಾದ್ರೂ ನನ್ ಮಾತಾಡೋದನ್ನ ಕೇಳಿಸ್ಕೊಂಡ್ಬಿಟ್ರ? ಯಾಕಪ್ಪ ಆದಿ ಸುಮ್ಮನಾಗ್ಬಿಟ್ಟೆ? ಏನಿಲ್ಲ ಅಮ್ಮ, ಏನ್ ಕೇಳಿ? ನೀನ್ ಕಾಡ್ಗ್ ಹೋದಾಗ ನಿನ್ಗೇನು ತೊಂದ್ರೆ ಆಗ್ಲಿಲ್ಲೇ? ನನಗ್ ಹಾಲ್ ಕುಡ್ದಷ್ಟೇ ಸಂತೋಷ ಆಯ್ತಪ್ಪ. ಪಾರ್ವತಿ ನನ್ ಜೊತೆಲಿದ್ರೆ ನನ್ಗೊಂಥರ ಧೈರ್ಯ ಇರುತ್ತಮ್ಮ. ಹೌದಪ್ಪ, ಪಾರ್ವತಿಗೆ ಧೈರ್ಯ ಜಾಸ್ತಿ. ಅವಳ ಜೊತೆ ಯಾರೇ ಇದ್ರು ಅವರಲ್ಲೂ ಧೈರ್ಯ ತುಂಬಿಬಿಡುತ್ತೆ. ನೀನಿವತ್ತು ಕಾಡಿಂದ ಬೇರುಗಳನ್ನ ತಂದಿದ್ಯಾ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಪಾರ್ವತಿನೇ. ಅದಕ್ಕೆ ಅವಳಿಗಿವತ್ತು ನಮ್ಮನೇಲಿ ಒಂದು ಔತಣ ಇಟ್ಕೊಂಡಿದ್ದೀನಿ. ವಾವ್, ಎಂತ ಗುಡ್ ನ್ಯೂಸ್ ಹೇಳಿದ್ರಿ ಅಮ್ಮ, ತುಂಬಾ ಒಳ್ಳೆ ಕೆಲಸ. ನೆನಪಲ್ಲಿರ್ಲಿ, ಇವತ್ ನಮ್ ಮನೆಗೆ ಬರ್ತಿರೋ ಮುಖ್ಯ ಅತಿಥಿ ಯಾರಿರ್ಬಹುದು ಅಂತ ಗೆಸ್ ಮಾಡು ನೋಡೋಣ. ನನಗೆ ಹೇಗ್ ಗೊತ್ತಾಗ್ಬೇಕು ಮೇಡಮ್ ಯಾರು ಅಂತ? ನೀವೇ ಹೇಳಿ. ಅದು ಕರೆಕ್ಟ್, ನಾನು ಹೋಗಿ ಹೋಗಿ ದಡ್ಡಿ ತರ ನಿನ್ನಂತ ಅಮಾಯಕಿ ಹತ್ರ ಕೇಳ್ತಾ ಇದ್ದೀನಲ್ಲ. ನಮ್ಮ ಅರಸನ್ ಕೋಟೆಗೆ ಬರ್ತಾ ಇರೋ ಮುಖ್ಯ ಅತಿಥಿಗಳು ಬೇರೆ ಯಾರು ಅಲ್ಲ, ದ ಒನ್ ಅಂಡ್ ಓನ್ಲಿ ಪಾರ್ವತಿ. ಮೇಡಮ್ ಏನ್ ಹೇಳ್ತಾ ಇದ್ದೀರಾ? ನಾನು ಅರಸನ ಕೋಟೆಗೆ ಅತಿಥಿಯಾಗಿ ಬರ್ತಾ ಇದ್ದೀನ, ಇದ್ ಕನ್ಸಲ್ಲ ತಾನೆ? ಕರೆಕ್ಟ್ ಆಯ್ತು. ಶಬ್ಬಾಷ್ ದಾಮಿನಿ, ನೀನ್ ಬೇಗ ಬಂದ್ಬಿಡಮ್ಮ. ಪಾರ್ವತಿ ಮರಿಬೇಡ, ನಾವೆಲ್ಲ ಕಾಯ್ತಾ ಇರ್ತೀವಿ. ಹಾ ಸರಿ ಮೇಡಮ್. ಹೂವೆ, ಇದೆಲ್ಲ ನಿಜಾನ? ಅಖಿಲಮ್ಮ ನನ್ನ ಊಟಕ್ಕೆ ಕರೆದಿದ್ದಾರೆ. ಇದೆಲ್ಲ ನನ್ ಕೈಲಿ ನಂಬಕ್ಕೆ ಆಗ್ತಿಲ್ಲ. ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅತಿಥಿಯಾಗಿ ಸ್ವೀಕಾರ ಮಾಡಿದೆ. ಈ ಅರಸನ್ ಕೋಟೆಯ ಒಬ್ಬ ಸಾಮಾನ್ಯ ಕೆಲಸದೊಳಾಗಿ ಸ್ವೀಕಾರ ಮಾಡೋದಕ್ಕೆ ಇಷ್ಟಪಡ್ತೀನಮ್ಮ. ಕೋಗಿಲೆ ಕಂಠದಲ್ಲಿ ಮಾತ್ರ ಹೇಗೆ ಇಂಪಾದ ನಾದ ಬರುತ್ತೋ ಹಾಗೆ ನಮ್ಮ ಪಾರ್ವತಿ ಬಾಯಿಂದ ಮಾತ್ರ ಇಂಥ ಮಾತುಗಳು ಬರೋದಕ್ಕೆ ಸಾಧ್ಯ. ಬಾಮ್ಮ ಪಾರ್ವತಿ, ಕೂತ್ಕೋ. ಅಮ್ಮ ನೀನಿವತ್ತು ನಮ್ಮ ಮುಖ್ಯ ಅತಿಥಿ, ನೀನೇ ಮೊದಲು ಕೂತ್ಕೋಬೇಕು.
ಬಾಮ್ಮ ಕೂತ್ಕೋ. ಅಮ್ಮ ಒಂದ್ ನಿಮಿಷ ಅಮ್ಮ ನಿಂತ್ಕೊಳ್ಳಿ. ಯಾರು ನೀವು? ಎರಡನೇ ಕಡೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಮ್ಮ? ಯಾರು ನೋಡ್ಬೇಕು ನೀವು? ನೋಡಪ್ಪ, ನಾನ್ ನನ್ ದೇವ್ರು ನೋಡ್ಬೇಕು. ನನ್ನ ತಡಿಬೇಡ, ನನ್ಗೆ ಹೋಗೋದಕ್ಕೆ ಬಿಡು. ನೀನು ಆಗಲ್ಲ ಆಗಲ್ಲಮ್ಮ ಆಗಲ್ಲ. ನೀವು ಬಂದಿದ್ರ ಅಂತ ಅಮ್ಮವ್ರ ಹತ್ರ ಹೇಳ್ತೀನಿ, ಅವ್ರ ಒಳಗಡೆ ಕಳ್ಸ್ಕೊಂಡು ಕಳಿಸ್ತೀನಿ. ಹೇಳದ್ನಲ್ಲ ನಿಮ್ಗೆ. ಅಮ್ಮ ಹೋಗ್ಬೇಡಿ ಅಮ್ಮ. ಇವರಿಬ್ಬರು ನೋಡಿದ ತಕ್ಷಣ ಹೆದರ್ಕೊಂಡು ಓಡೋಗ್ಬಿಟ್ವು ಅನ್ಸುತ್ತೆ. ಅದು ಒಂದ್ ರೀತಿ ಸರಿನೇ ಬಿಡು. ಅಬ್ಬ, ನಾನು ಹೇಳಿದ್ದಕ್ಕೆ ಒಂದ್ಸಲನಾದ್ರೂ ಹ್ಞೂ ಅಂದ್ರಲ್ಲ. ನಿಮ್ಮನ್ ಕಟ್ಕೊಂಡಿದ್ದಕ್ಕೂ ಸಾರ್ಥಕ ಆಯ್ತು. ಹಾರು, ನೀನ್ ಹೇಳಮ್ಮ. ಅದೇ ಮೇಡಮ್, ಹೇಳದ್ನಲ್ಲ ಅಷ್ಟೇ ಆಗಿದ್ದು. ಹ್ಮ್, ನಾನ್ ಇದು ನಂಬಲ್ಲ. ನನ್ ಮನ್ಸಿಗೆ ಅನಿಸ್ತಾ ಇದೆ, ನೀವಿಬ್ರಲ್ಲಿ ಯಾರೋ ಒಬ್ರಿಗೆ ತೊಂದ್ರೆ ಆಗಿದೆ ಅಂತ. ಇವ್ರೇನಾದ್ರು ಕೇಳಿಸ್ಕೊಂಡ್ಬಿಟ್ರ? ಪಾರ್ವತಿ, ಅಲ್ಲಿ ಏನಾಯ್ತು ಅಂತ ಹೇಳ್ಬಿಡಮ್ಮ, ಇಲ್ಲಾಂದ್ರೆ ಅವಳು ನಿನ್ ಬಿಡಲ್ಲ. ಅಮ್ಮ ಅರ್ಥ ಮಾಡ್ಕೊಳ್ಳಿ, ನಿಂತ್ಕೊಳ್ಳಿ. ನೀವು ಅಮ್ಮ ಅವ್ರ ಹತ್ರ ಪರ್ಮಿಷನ್ ತಗೋಬೇಕು. ಅಮ್ಮ ಒಂದ್ ನಿಮಿಷ ಇರಿ ಅಮ್ಮ, ಒಂದ್ ನಿಮಿಷ ಇರಿ ಅಮ್ಮ. ಇವ್ರು ಯಾರು ಅಂತಾನೆ ಗೊತ್ತಿಲ್ಲ, ಎಷ್ಟು ಹಿಡಿದ್ರು ಹಾಗೆ ಒಳಗಡೆ ನುಗ್ತಾ ಇದಾರೆ. ನೀನ್ ಹೋಗು. ಬೇರೆ ಯಾರಾದ್ರೂ ಆಗಿದ್ರೆ ಬೇರೆಯವ್ರ ವಿಚಾರ ನಮ್ಗೆ ಹಾಕ್ಬೇಕು ಅಂತ ಸುಮ್ನಾಗ್ಬಿಡ್ತಿದ್ರು. ಆದ್ರೆ ಇವಳಿಗೂ ನಮಗೂ ಯಾವ ಸಂಬಂಧನೂ ಇಲ್ಲದೆ ಇದ್ರು ನನ್ನ ಗಂಡನ ಪರವಾಗಿ ಹೋರಾಡಿದಾಳೆ. ಸಾಲದಕ್ಕೆ ತಾನು ತನ್ನ ಮದುವೆಗೆ ಅಂತ ಇಟ್ಕೊಂಡು ಚಿನ್ನದ ಬಳೆನ ನಮ್ಮ ಕಷ್ಟಕ್ಕೆ ಅಂತ ಕೊಟ್ಟಿದ್ದಾಳೆ. ನಿನ್ನಿಂದ ಒಂದು ಅಮೂಲ್ಯವಾದ ಜೀವ ಉಳಿಯೋ ಹಾಗಾಯ್ತು. ಆ ಸರಿ ಪಾರ್ವತಿ, ಈಗ ಆ ವಿಷಯ ಮುಗಿತಲ್ಲ, ಬಿಟ್ಬಿಡು. ನಾವೆಲ್ಲಿದ್ವಿ? ಕಾಡಿನ ವಿಷಯದಲ್ಲಿದ್ವಿ. ನಿಮ್ಗೇನಾದ್ರೂ ತೊಂದ್ರೆ ಆಯ್ತಾ ಅಂತ ಅದನ್ನ ಮುಂದುವರ್ಸೋಣವಾ? ಅಯ್ಯೋ, ಅಷ್ಟರಲ್ಲಿ ಅಜ್ಜಿ ಬಂದು ಎಲ್ಲ ಹಾಳಾಗೋಯ್ತು. ಸರಿ, ನೀನ್ ಹೇಳು.